ಬಸವಾದಿ ಪ್ರಮುಖರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ವಿಸ್ತಾರ ವಾಹಿನಿಯ ಪ್ರೇರಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೆ ಶರಣು ಶರಣಾರ್ಥಿಗಳು. ಗಿಳಿಯೋದಿ ಫಲವೇನು ಬೆಕ್ಕುಬಹುದ ಹೇಳಲರಿಯದು, ಜಗವೆಲ್ಲ ಕಾಂಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು, ಇದರ ಗುಣವ ಬಲ್ಲವೆಂಬರು ತಮ್ಮ ಗುಣವ ತಾವರಿಯರು ಕೂಡಲ ಸಂಗಮ ದೇವ. ಬಸವಣ್ಣವರ ಈ ವಚನ ಒಂದು ರೀತಿಯಲ್ಲಿ ವಿಡಂಬನೆಯ ರೀತಿಯಲ್ಲಿರ್ತಕ್ಕಂಥದ್ದು, ಆಂಗ್ಲ ಭಾಷೆಯಲ್ಲಿ ಸಟೈರ್ ಅಂತ ನಾವು ಕರಿತೀವಲ್ಲ, ಹಾಗೆ ವಿಡಂಬನೆಯ ರೀತಿಯಲ್ಲಿರ್ತಕ್ಕಂಥ ಒಂದು ವಚನ. ಮನುಷ್ಯನ ಒಂದು ಸ್ವಭಾವ ಏನಪ್ಪ ಅಂತ ಹೇಳಿದರೆ, ತನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಸಂಗತಿಗಳು ಇದ್ರೂ ಕೂಡ ತನ್ನ ಬಗ್ಗೆ ತಾನು ತಿಳ್ಕೊಳ್ತಕ್ಕಂಥದ್ದನ್ನು ಮರೆತುಬಿಟ್ಟು ಇನ್ನೊಬ್ಬರ ವಿಚಾರಗಳ ಕುರಿತಾಗಿ ಅತ್ಯಂತ ಅಧಿಕೃತವಾಗಿ ಮಾತಾಡಬಲ್ಲಿವು ನಾವು ಅನ್ನೋ ಹಾಗೆ ವರ್ತಿಸ್ತಾ ಹೋಗ್ತಾನಲ್ಲ, ಇದೊಂದು ಮನುಷ್ಯನ ಕೆಟ್ಟ ಗುಣ. ಈ ಥರದ ಒಂದು ಮನುಷ್ಯನ ಕೆಟ್ಟ ಗುಣವನ್ನು ಕಂಡು ಬಸವಣ್ಣ ಈ ವಚನವನ್ನು ಹೇಳಿರ್ತಕ್ಕಂಥದ್ದು. ಗಿಳಿಯೋದಿ ಫಲವೇನು ಬೆಕ್ಕುಬಹುದ ಹೇಳಲರಿಯದು. ಗಿಳಿ ನೀವೆಲ್ಲ ಸಾಮಾನ್ಯವಾಗಿ ಹಿಂದೆಲ್ಲ ಗಿಳಿಶಾಸ್ತ್ರ ಹೇಳೋಕ್ಕೆ ಅಂತ ಬರ್ತಾಯಿದ್ರು. ಆ ಗಿಳಿಶಾಸ್ತ್ರ ಹೇಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನ ಹತ್ರ ಒಂದಿಷ್ಟು ಕಾರ್ಡುಗಳು ಇಟ್ಕೊಂಡಿರ್ತಾ ಇದ್ದ. ಆ ಕಾರ್ಡುಗಳನ್ನು ಬಳಸಿಕೊಂಡು ಗಿಳಿ ಮುಂದಗಡೆ ಆ ಕಾರ್ಡನ್ನು ಹರಡ್ತಾ ಇದ್ದ. ಒಂದೊಂದೇ ಕಾರ್ಡುಗಳನ್ನು ತೆಗೆದು ಎದುರಿಗಿರ್ತಕ್ಕಂಥವನಿಗೆ ಹೊಂದಾಣಿಕೆ ಆಗುವಂಥ ಯಾವುದೋ ಒಂದು ಕಾರ್ಡನ್ನು ಗಿಳಿ ಎತ್ಕೊಡ್ತಾ ಇತ್ತು. ಆ ಕಾರ್ಡನ್ನು ಓದಿ ಅವನು ಗಿಣಿಶಾಸ್ತ್ರವನ್ನು ಹೇಳ್ತಕ್ಕಂಥವನು ಎದುರಿ ಕೂತಿರ್ತಕ್ಕಂಥವನು ಭವಿಷ್ಯವನ್ನು ಹೇಳ್ತಾ ಇದ್ದ. ಹೀಗೆ ಲೋಕದ ಜನರೆಲ್ಲರಿಗೂ ಕೂಡ ಅವರವರ ಭವಿಷ್ಯವನ್ನು ನಿರ್ಧರಿಸುವಂಥ ಕಾರ್ಡುಗಳನ್ನು ಎತ್ತಿಕೊಟ್ಟು ಭವಿಷ್ಯವನ್ನು ತಿಳಿಸುವಂಥ ಕೆಲಸ ಮಾಡುವಂಥ ಗಿಳಿ, ಅದನ್ನು ಕೊಲ್ತಕ್ಕಂಥ ಬೆಕ್ಕು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕೆ ಆಗಲಿಲ್ಲ ಅದ್ರ ಕೈಲಿ. ಎಲ್ಲಿವರೆಗೂ ಆ ಗಿಣಿಶಾಸ್ತ್ರದವನ ಪಂಜರದಲ್ಲೇ ಕೂತ್ಕೊಂಡಿರುತ್ತೋ ಅಲ್ಲಿವರೆಗೂ ಗಿಳಿ ಅದು ರಕ್ಷಣಾತ್ಮಕವಾಗಿರುತ್ತೆ, ರಕ್ಷಣೆಯ ಒಳಗಡೆ ಇರುತ್ತೆ. ಆದರೆ ಅದೇ ಗಿಳಿ ಸ್ವಲ್ಪ ಹೊರಗೆ ಬಂತು ಅಂತ ಹೇಳಿದ್ರೆ ಆ ಗಿಳಿಯನ್ನು ಯಾವಾಗ ಬೇಕು ಹೊತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ತನ್ನನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಬೆಕ್ಕಿನ ಬಗ್ಗೆನೇ ಆ ಗಿಳಿಗೆ ಗೊತ್ತಿಲ್ಲ ಹೇಳೋದಕ್ಕೆ. ಆದರೆ ಊರೋರಲ್ಲಿರ್ತಕ್ಕಂಥ ಎಲ್ಲ ಜನಗಳ ಶಾಸ್ತ್ರವನ್ನು ಅವರ ಭವಿಷ್ಯವನ್ನು ಹೇಳಿಕೊಡುವಂಥ ಕೆಲಸವನ್ನು ಗಿಳಿ ಮಾಡ್ತಾ ಇದೆ. ಅದಕ್ಕೆ ಬಸವಣ್ಣ ಅಂತಾರೆ, ಎಲ್ಲರ ಭವಿಷ್ಯವನ್ನು ಹೇಳುವಂಥ ಗಿಳಿಗೆ ತನ್ನನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಬೆಕ್ಕು ಬರೋ ಭವಿಷ್ಯವನ್ನು ಹೇಳಕ್ಕೆ ತಿಳ್ಕೊಳೋಕ್ಕಾಗಲಿಲ್ವಲ್ಲ, ಇದೊಂದು ರೀತಿ ವಿಡಂಬನೆ ಅಲ್ವಾ ಅಂಥೇಳಿ ಬಸವಣ್ಣ ಆ ಪ್ರಶ್ನೆಯನ್ನು ಮಾಡ್ತಾ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಜಗವೆಲ್ಲ ಕಾಂಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು ಅಂಥೇಳಿ. ನಮ್ಮ ಕಣ್ಣುಗಳು ಇಡೀ ಜಗತ್ತಿನ ಆಗುಹೋಗುಗಳನ್ನು ಗಮನಿಸ್ತವೆ, ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮೊಳಗಿನ ಆಗುಹೋಗುಗಳನ್ನು ಗಮನಿಸುವಂಥ ಸಾಮರ್ಥ್ಯ ನಮ್ಮ ಕಣ್ಣುಗಳಿಗಿರೋದಿಲ್ಲ. ಇದನ್ನು ಇನ್ನೂ ಪರ್ಟಿಕ್ಯುಲರಾಗಿ ಬಸವಣ್ಣ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಜಗವೆಲ್ಲ ಕಾಂಬ ಕಣ್ಣು ತನ್ನ ಕೊಂಬ ಕೊಲ್ಲೆಯ ಕಾಣಲರಿಯದು ಅಂತ ಹೇಳ್ತಾರೆ. ಅಂದರೆ ನಾವು ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ನಮ್ಮ ಕಣ್ಣುಗಳಿಂದ ನೋಡ್ತೀವಿ, ಆದರೆ ನಮಗೆ ಬರುವಂಥ ಸಾವನ್ನು ನಮ್ಮ ಕಣ್ಣಿಂದ ನೋಡೋಕ್ಕಾಗೋದೇ ಇಲ್ಲ. ನಮಗೆ ಏನನ್ನು ಬೇಕಾದ್ರೂ ತಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ನಾವು ಹರಿತಕ್ಕಂಥ ನೀರಿನ ಪ್ರವಾಹ ಬಂತು ಅಂದರೆ ನಮ್ಮ ಕಣ್ಣಿಂದ ನೋಡಿ ಪ್ರಯತ್ನಶೀಲರಾಗಿದ್ದುಕೊಂಡು ಅದನ್ನು ನಿಲ್ಲಿಸ್ಬೋದು. ನಾವು ಬಿರುಗಾಳಿ ಬೀಸ್ತು ಅಂತ ಹೇಳಿದ್ರೆ ಅದನ್ನು ನೋಡಿ ನಾವು ಅದರಿಂದ ಪಾರಾಗೋದಕ್ಕೆ ಉಪಾಯಗಳನ್ನು ಮಾಡ್ಬೋದು. ಆದರೆ ಹೀಗೆ ನಮ್ಮ ಕಣ್ಣಿಂದ ನೋಡಿ ಏನೇನೆಲ್ಲ ಪೂರ್ವ ನಿರ್ಧಾರಿತವಾಗಿ ಏನೇನೆಲ್ಲ ನಾವು ಪ್ರಿಕಾಷ್ನರಿ ಮೆಜರ್ಮೆಂಟ್ಸ್ಗಳನ್ನು ತೊಗೊಳೋಕ್ಕೆ ಸಾಧ್ಯವಾಗುತ್ತೋ ಅಂಥದೇ ಪ್ರಿಕಾಷ್ನರಿ ಮೆಜರ್ಮೆಂಟ್ಸ್ಗಳನ್ನು ನಮ್ಮ ಸಾವು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕಣ್ಣಿನಿಂದ ನೋಡಿ ತೊಗೊಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ ಅಂಥೇಳಿ ಬಸವಣ್ಣ ಹೇಳ್ತಾ ಇರೋದು. ಈ ಎರಡು ಉದಾಹರಣೆಗಳನ್ನು ಕೊಡೋದ್ರ ಮೂಲಕವಾಗಿ ಬಸವಣ್ಣ ನಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಿರುವಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇದರ ಗುಣವ ಬಲ್ಲವೆಂಬರು ತಮ್ಮ ಗುಣವ ತಾವರಿಯರು. ಎದುರಿಗಿರ್ತಕ್ಕಂಥವರ ವ್ಯಕ್ತಿಯ ಗುಣಗಳೆಲ್ಲವನ್ನು ಕೂಡ ನಮಗೆ ಗೊತ್ತು ಅಂತೇಳಿ ನಾವು ಮಾತಾಡ್ತೀವಿ. ಎಷ್ಟು ಅಧಿಕೃತವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಆತನ ಬಗ್ಗೆ ನನ್ನ ಬಗ್ಗೆ ಇಷ್ಟೆಲ್ಲ ಇದೆಯಾ ಅಂತೇಳಿ ಅನುಮಾನ ಬರಬೇಕು. ಆ ರೀತಿಯಾಗಿ ನಾವು ಮಾತಾಡ್ತಾ ಹೋಗ್ತೀವಿ. ಇದು ಬರೀ ಒಳ್ಳೆಯದು ಅಂತಲ್ಲ ಅಥವಾ ಕೆಟ್ಟದ್ದಂತಲ್ಲ, ಎದುರಿಗಿರ್ತಕ್ಕಂಥ ವ್ಯಕ್ತಿಯ ಒಳಿತನ್ನು ಕೂಡ ನಾವು ಮಾತಾಡ್ತಿರ್ತೀವಿ, ಕೆಡುಕನ್ನು ಕೂಡ ಮಾತಾಡ್ತಿರ್ತೀವಿ. ಕೆಲಸ ಆಗಬೇಕು ಅಂತ ಅಂದಾಗ ಹೊಗಳಿಕೊಳ್ತಾ ಅವನಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಕೂಡ ಎತ್ತಾಡಿಸ್ಬಿಡ್ತೀವಿ ನಾವು. ಆದರೆ ಅವರಿಂದ ನಮ್ಮ ಕೆಲಸ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರ ಕುರಿತಾಗಿ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ಕೊಳ್ತಾ ಹೋಗ್ತೀವಿ. ಇವೆರಡೂ ಮಾತುಗಳು ಕೂಡ ಅವುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಆಶ್ಚರ್ಯ ಉಂಟು ಮಾಡ್ತವೆ. ಯಾಕಪ್ಪ ಅಂತ ಹೇಳಿದ್ರೆ, ನನ್ನೊಳಗೆ ನಿಜವಾಗ್ಲೂ ಇಷ್ಟೊಂದು ಒಳ್ಳೆ ಗುಣಗಳು ಇದ್ವು ಅಂತ ಅವನು ಯೋಚನೆ ಮಾಡಬೇಕು, ಅಥವಾ ನಿಜವಾಗ್ಲೂ ನಾನು ಇಷ್ಟೊಂದು ಕೆಟ್ಟವನಿದ್ದೇನೆ ಅಂತೇಳಿ ಅವನು ಆಶ್ಚರ್ಯ ಪಡಬೇಕು. ಈ ರೀತಿಯಾಗಿ ಎದುರಿಗಿರ್ತಕ್ಕಂಥವ್ರ ಗುಣಾವಗುಣಗಳ ಬಗ್ಗೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅಧಿಕೃತ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮಾತಾಡ್ಕೊಳ್ತಾ ಹೋಗೋದನ್ನು ಕಲ್ತಿದ್ದೀವಿ ಹೊರತು, ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ನಮ್ಮ ವ್ಯಕ್ತಿತ್ವದ ಓರೆ ಕೋರೆಗಳನ್ನು ಅಧಿಕೃತವಾಗಿ ಮಾತಾಡಿಕೊಳ್ತಕ್ಕಂಥದ್ದು ನಾವು ಕಲ್ತಿಲ್ಲ ಅನ್ನುವಂಥದ್ದು ಇದೆಯಲ್ಲ, ದೊಡ್ಡ ವಿಪರ್ಯಾಸ ಮತ್ತು ಅದೊಂದು ವಿಡಂಬನೆ. ನಮ್ಮನ್ನೇ ನಾವು ಆ ಮೂಲಕವಾಗಿ
ವಿಡಂಬನೆಯನ್ನು ಮಾಡಿಕೊಳ್ತಿದ್ದೀವಿ ಅಂತೇಳಿ ಭಾವಿಸಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಇನ್ನೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ದೋಷಗಳನ್ನು ಅಥವಾ ಇನ್ನೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳನ್ನು ಎತ್ತಾಡಿಸುವುದಕ್ಕಿಂತಲೂ ಮುಂಚಿತವಾಗಿ ನನ್ನೊಳಗಿರ್ತಕ್ಕಂಥ ದೋಷಗಳೇನು, ನನ್ನೊಳಗಿರ್ತಕ್ಕಂಥ ಗುಣಗಳೇನು ಅನ್ನುವಂಥದ್ದನ್ನು ಅವಲೋಕನವನ್ನು ಮಾಡಿಕೊಂಡು ನಾವು ಅದನ್ನು ಸರಿ ಮಾಡಿಕೊಳ್ತಕ್ಕಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾದಾಗ ಮಾತ್ರ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನ ಜಡ್ಜ್ಮೆಂಟ್ ಮಾಡೋದ್ರಲ್ಲೇ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ ಹೊರತು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನ ಓರೆಕೋರೆಗಳನ್ನು ತಿದ್ದುಕೊಂಡು ಒಳ್ಳೆ ಬದುಕನ್ನು ನಡೆಸೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದೇ ಇಲ್ಲ. ಆಂಗ್ಲ ಭಾಷೆಯೊಳಗೆ ಒಂದು ಪ್ರಸಿದ್ಧವಾದಂಥ ನುಡಿಗಟ್ಟಿದೆ, ಅದು ಏನಪ್ಪ ಅಂತ ಹೇಳಿದ್ರೆ, ವಿ ಆರ್ ವೆರಿ ಗುಡ್ ಲಾಯರ್ಸ್ ಫಾರ್ ಅವರ್ ಮಿಸ್ಟೇಕ್ಸ್ ಆ್ಯಂಡ್ ವೆರಿ ಗುಡ್ ಜಡ್ಜರ್ಸ್ ಫಾರ್ ಅದರ್ಸ್ ಮಿಸ್ಟೇಕ್ ಅಂತೇಳಿ. ಅಂದರೆ ನಾವು ನಮ್ಮ ನಮ್ಮ ದೋಷಗಳಿಗೆ ನಮ್ಮ ತಪ್ಪುಗಳು ಅಂತ ಬಂದಾಗ ನಾವು ಒಳ್ಳೆ ಲಾಯರಾಗಿ ವಾದ ಮಾಡೋಕ್ಕೆ ಶುರು ಮಾಡ್ತೀವಿ, ವಕೀಲರಾಗಿ ವಾದ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ಇನ್ನೊಬ್ಬ ವ್ಯಕ್ತಿಯ ತಪ್ಪು ಅಂತ ಗೊತ್ತಾದ ತಕ್ಷಣ ನಾವು ಜಡ್ಜ್ಮೆಂಟಲ್ಲಾಗಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಇದು ಒಂದು ರೀತಿಯಲ್ಲಿ ಮನುಷ್ಯನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ದ್ವಂದ್ವತೆಯನ್ನು, ಮನುಷ್ಯನ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಒಂದು ವಂಚಕತನವನ್ನು ಈ ಸಂಗತಿಗಳು ನಮಗೆ ತೋರಿಸ್ಕೊಡ್ತವೆ ಅನ್ನೋದು ನಮಗೆಲ್ಲ ಅರ್ಥ ಆಗಬೇಕು. ಈ ರೀತಿಯಾಗಿ ಮನಸ್ಸಿನೊಳಗೊಂದು ಮಾತಿನೊಳಗೊಂದು ಅಥವಾ ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಅಳತೆ ಮಾಡುವಂಥ ಗುಣ ಇಟ್ಟುಕೊಂಡು ನನ್ನನ್ನು ನಾನು ಅರ್ಥಕೊಳ್ತಕ್ಕಂಥದ್ದನ್ನು ಮರೆತು ಬಿಟ್ವಿ ಅಂತ ಹೇಳಿದ್ರೆ ಆ ಗಿಳಿಯ ಪರಿಸ್ಥಿತಿ, ಆ ಕಣ್ಣಿನ ಪರಿಸ್ಥಿತಿ ನಮ್ಮೆಲ್ಲರೂ ಆಗೋದಕ್ಕೆ ಸಾಧ್ಯ, ನಮ್ಮೆಲ್ಲರದ್ದು ಆಗಿಬಿಡುತ್ತೆ. ಹಾಗಾಗಿ ಬಸವಣ್ಣ ಅತ್ಯಂತ ಆತಂಕದಿಂದ ಹೇಳುವಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಮನುಷ್ಯ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ಜಡ್ಜ್ಮೆಂಟಲ್ಲಾಗಿ ಅಥವಾ ಪೂರ್ವನಿರ್ಧಾರಿತವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕಿಂತಲೂ ಮೊದಲು ತನ್ನೊಳಗಿರ್ತಕ್ಕಂಥ ದೋಷ ದುರ್ಗುಣಗಳನ್ನು, ತನ್ನೊಳಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ಅಥವಾ ಅವುಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾದ ಅಂತ ಹೇಳಿದ್ರೆ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣವಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಬಸವಣ್ಣವರ ಅಭಿಪ್ರಾಯ. ಅದಕ್ಕೇ ಮತ್ತೆ ಮತ್ತೆ ಶರಣರು ಹೇಳೋದೇನಪ್ಪ ಅಂತಂದರೆ, ಅಂತರಂಗವನ್ನು ನಿರಂತರವಾಗಿ ಅವಲೋಕನ ಮಾಡಿಕೊಳ್ತಾ ಹೋಗಬೇಕು ಅಂತೇಳಿ. ನಿನ್ನೊಳಗೆ ನೀ ಹೊಕ್ಕು, ನಿನ್ನ ನೀ ಕಂಡು ನಿನಗೆ ನೀನಾಗು ಮಾನವ ಅಂತೇಳಿ ಒಬ್ಬ ಕವಿ ಹೇಳ್ತಕ್ಕಂಥ ಮಾತು ಅದೇ ಅರ್ಥವನ್ನು ಕೊಡೋದು. ನಮ್ಮೊಳಗೆ ನಾವು ಹೊಕ್ಕು, ನಮ್ಮ ಅಂತರಂಗವನ್ನು ಕಂಡು ನನ್ನನ್ನು ನಾನು ಸಾಂತ್ವನಿಸಿಕೊಳ್ಬೇಕು, ನನ್ನನ್ನು ನಾನು ಶುದ್ಧ ಮಾಡಿಕೊಳ್ತಾ ಹೋಗಬೇಕು ಅನ್ನುವಂಥದ್ದು ಆ ಕವಿ ಮಾತಿನ ಅರ್ಥ. ಆಂಗ್ಲ ಭಾಷೆಯಲ್ಲೂ ಒಂದು ನುಡಿಗಟ್ಟಿದೆ, ಮೆಡಿಟೇಟ್ ಆನ್ ಯುವರ್ ಸೆಲ್ಫ್, ಹಾನರ್ ಯುವರ್ ಸೆಲ್ಫ್, ವರ್ಷಿಪ್ ಯುವರ್ ಸೆಲ್ಫ್, ಗಾಡ್ ಡ್ವೆಲ್ಸ್ ವಿತ್ ಇನ್ ಯು ಆ್ಯಸ್ ಯು ಅಂಥೇಳಿ. ಅಂದರೆ ನಿನ್ನನ್ನು ಕುರಿತು ನೀನು ಧ್ಯಾನಿಸು, ನಿನ್ನನ್ನು ಕುರಿತು ನೀನು ಆಲೋಚನೆಯನ್ನು ಮಾಡ್ತಾ ಹೋಗು, ನಿನ್ನನ್ನು ಕುರಿತು ನೀನು ಪೂಜ್ಯ ಭಾವನೆಗಳನ್ನು ಬೆಳೆಸ್ಕೊಳ್ತಾ ಹೋಗು. ಹಾಗೆ ಬೆಳೆಸ್ಕೊಳ್ತಾ ಹೋಗೋದ್ರಿಂದ, ಈ ಥರದ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಿನ್ನೊಳಗೆ ನೀನು ದೇವರನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ, ಹೆಚ್ಚೇನು ನೀನೇ ದೇವರಾಗಿರ್ತೀಯ ಅನ್ನುವಂಥದ್ದು ಈ ಆಂಗ್ಲ ಭಾಷೆಯ ನುಡಿಗಟ್ಟಿನ ಅರ್ಥ. ಅದಕ್ಕೆ ಎಲ್ಲ ದಾರ್ಶನಿಕರು ಧ್ಯಾನದ ಮೂಲಕವಾಗಿ, ಆಮೇಲೆ ಆತ್ಮಾವಲೋಕನದ ಮೂಲಕವಾಗಿ ನಮ್ಮ ಅಂತರಂಗದ ಓರೆಕೋರೆಗಳನ್ನು ತಿದ್ದುಕೊಳ್ಬೇಕು ಅನ್ನುವಂಥ ಸಂಗತಿಗಳನ್ನು ಹೆಚ್ಚು ಹೆಚ್ಚು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಶರಣರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅಂಗೈಯೊಳಗೆ ಇಷ್ಟಲಿಂಗವನ್ನು ಇಟ್ಕೊಳ್ತೀವಲ್ಲ, ಆ ಇಷ್ಟಲಿಂಗ ಅನ್ನುವಂಥದ್ದು ಇರೋದು ಕೇವಲ ಭಕ್ತಿಯ ತೃಪ್ತಿಗೋಸ್ಕರವಾಗಲ್ಲ, ಆ ಇಷ್ಟಲಿಂಗ ನನ್ನ ಪ್ರಜ್ಞೆಯ ಸಂಕೇತವಾಗಿ ನನ್ನ ಮುಖದ ಮೇಲೆ ನನ್ನ ಮುಂದೆ ಬಂದು ನಿಂತ್ಕೊಳ್ಬೇಕು, ನನ್ನ ಅಂಗೈಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ನನ್ನ ಎದುರಿಗೆ ಬಂದು ಕೂತ್ಕೊಂಡಂಥ ಆ ಲಿಂಗದ ಎದುರಿಗೆ ನಮ್ಮ ಅಂತರಂಗವನ್ನೆಲ್ಲವನ್ನು ಕೂಡ ತೆರೆದಿಡಬೇಕು, ಅದು ನನ್ನ ಸಾಕ್ಷಿ ಪ್ರಜ್ಞೆಯಾಗಿ ನನ್ನ ಎದುರಿಗೆ ನಿಂತ್ಕೊಂಡು ನನಗೆ ಪ್ರತಿನಿತ್ಯ ಮುಖಾಮುಖಿ ಆಗ್ತಾ ಹೋಗಬೇಕು. ಹೀಗೆ ಆ ದೇವರ ಜೊತೆಯಲ್ಲಿ ದೇವರನ್ನು ಒಂದು ಸಾಕ್ಷಿ ಪ್ರಜ್ಞೆ ಅಂತೇಳಿ ಭಾವಿಸಿಕೊಂಡು ನಿತ್ಯ ನಿತ್ಯ ನಾವು ದೇವರಿಗೆ ಮುಖಾಮುಖಿ ಹಾಕ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ, ನಮ್ಮ ಅಂತರಂಗದ ಎಲ್ಲದನ್ನು ಕೂಡ ದೇವರ ಎದುರಿಗೆ ತೊಳೆದಿಟ್ಟು ಹೋದ್ವಿ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಮ್ಮೊಳಗಿರ್ತಕ್ಕಂಥ ದೋಷಗಳನ್ನ, ನಮ್ಮೊಳಗಿರ್ತಕ್ಕಂಥ ದುರ್ಗುಣಗಳನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದು ಸಾಧ್ಯವಾಗಬೇಕು ಅಂದರೆ ನಿರಂತರವಾದ ಆತ್ಮಾವಲೋಕನ ಬೇಕು. ಅದನ್ನು ನಾವು ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಮನಮಜ್ಜನ ಅಂತ ಕರೀತಾರೆ. ಮನಮಜ್ಜನ ಅಂದರೆ ಏನಪ್ಪ ಅಂತಂದರೆ, ಶರೀರವನ್ನು ಕೊಳೆಯಾದರೆ ನಾವು ಸೋಪಕ್ಕೆ ಸ್ನಾನ ಮಾಡ್ತೀವಿ, ಆದರೆ ಮನಸ್ಸು ಕೊಳೆಯಾದಾಗ ಆ ಮನಸ್ಸನ್ನು ಕೊಳೆಯ ಆಗಿರ್ತಕ್ಕಂಥ ಮನಸ್ಸನ್ನು ತೊಳ್ಕೊಳ್ಳೋದಕ್ಕೆ ಹೊರಗಿನ ಯಾವ ಸೋಪುಗಳು ಇಲ್ಲ, ಯಾವ ಸಾಬೂನುಗಳು ಬರೋದಿಲ್ಲ, ಯಾವ ನೀರು ಕೂಡ ಬರೋದಿಲ್ಲ. ಆದರೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನಿರಂತರವಾಗಿ ಸಾಕ್ಷಿ ಪ್ರಜ್ಞೆಯ ರೂಪದಲ್ಲಿ ದೇವರಿಗೆ ನಾವು ಮುಖಾಮುಖಿಯಾಗಿ ನಿಂತ್ಕೊಂಡು, ಶಿವಶಿವ ನನ್ನೊಳಗಿಂಥ ದೋಷಗಳಿದ್ದಾವೆ, ನನ್ನೊಳಗಿರ್ತಕ್ಕಂಥ ದುರ್ಗುಣಗಳಿದ್ದಾವೆ,
ನನ್ನೊಳಗೆ ಈ ಥರದ ಒಂದಿಷ್ಟು ಒಳ್ಳೆತನಗಳಿದ್ದಾವೆ, ಇವುಗಳಲ್ಲಿ ನಾಶವಾಗಬೇಕಾಗಿರ್ತಕ್ಕಂಥವು ನಾಶ ಮಾಡು, ಬೆಳೆಸಬೇಕಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸುವಂತೇಳಿ ನಿರಂತರವಾಗಿ ದೇವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ರೂಢಿಯನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದನ್ನು ರೂಢಿ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ ನಮಗೊಂದು ಕಾಲಕ್ಕೆ ಆತ್ಮ ಸಾಕ್ಷಾತ್ಕಾರವೂ ಆಗಬಹುದು. ಮನುಷ್ಯನ ಬದುಕಿನ ಅತ್ಯಂತ ದೊಡ್ಡ ಗುರಿ ಯಾವುದು ಅಂತೇಳಿದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಉದಾಹರಣೆಗೆ ಹೇಳಬೇಕು, ಯಾವುದಾದರೂ ಒಂದು ವಸ್ತುವಿನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಆ ವಸ್ತುವಿನ ಮೇಲೆ ಗಮನ ಇಡಬೇಕು, ನಿರಂತರವಾಗಿ ಆ ವಸ್ತುವನ್ನು ಅಧ್ಯಯನ ಮಾಡಬೇಕು, ನಿರಂತರವಾಗಿ ಆ ವಸ್ತುವಿನ ಒಳವರಗುಗಳನ್ನೆಲ್ಲ ನಾವು ಕುತೂಹಲ ದೃಷ್ಟಿಯಿಂದ ಕಾಣ್ತಾ ಹೋಗಬೇಕು. ಆವಾಗ ಮಾತ್ರ ನಾವು ಆ ವಸ್ತುವನ್ನು ಸಂಪೂರ್ಣವಾಗಿ ಅರಿಯೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮವನ್ನು ನಾವು ಸಂಪೂರ್ಣವಾಗಿ ಅರಿಬೇಕು ಅಂತಂದರೆ ನಿರಂತರವಾಗಿ ಆತ್ಮಾವಲೋಕನವನ್ನು ಮಾಡ್ತಾ ಹೋಗಬೇಕಾಗತ್ತೆ, ನಿರಂತರವಾಗಿ ಆತ್ಮದ ಜೊತೆಯಲ್ಲಿ ಅನುಸಂಧಾನವನ್ನು ಮಾಡಿಕೊಳ್ತಾ ಹೋಗಬೇಕಾಗತ್ತೆ. ಹೀಗೆ ನಮ್ಮ ಆತ್ಮದ ಜೊತೆಯಲ್ಲಿ ಅನುಸಂಧಾನ ಮಾಡಿಕೊಳ್ತಾ ಆತ್ಮಾವಲೋಕನವನ್ನು ಮಾಡಿಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ನಮ್ಮೆಲ್ಲರ ವ್ಯಕ್ತಿತ್ವ ಒಂದು ಮಹಾತ್ಮರ ವ್ಯಕ್ತಿತ್ವವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಆ ಕಾರಣಕ್ಕೆ ಬಸವಣ್ಣ ಈ ವಚನದ ಮೂಲಕವಾಗಿ ಹೇಳೋದು, ಗಿಳಿಯ ರೀತಿಯಲ್ಲಿ ಬೇರೆಯವರ ಭವಿಷ್ಯವನ್ನು ಹೇಳ್ತಾ ಹೇಳ್ತಾ ತನ್ನ ಭವಿಷ್ಯವನ್ನು ಮರೆತು ಬಿಡ್ತಕ್ಕಂಥದ್ದು, ಅಥವಾ ಕಣ್ಣಿನ ರೀತಿಯಲ್ಲಿ ಜಗತ್ತನ್ನೆಲ್ಲ ನೋಡ್ತಾ ಇದ್ದು ಈ ಕಣ್ಣನ್ನು ಧರಿಸ್ಕೊಂಡಿರ್ತಕ್ಕಂಥ ನನಗೆ ಬರುವಂಥ ಸಾವಿನ ದಾರಿಯನ್ನು ಕಾಣಲಾರ್ದೆ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದು, ಅದಾಗಬಾರ್ದು ಅಂತ ಹೇಳಿದ್ರೆ ಎದುರಿಗಿರ್ತಕ್ಕಂಥವ್ರ ಗುಣಗಳನ್ನು ನೋಡೋದನ್ನು ಬಿಟ್ಟು, ಗುಣಾವಗುಣಗಳನ್ನು ನೋಡ್ತಕ್ಕಂಥದ್ದನ್ನು ಬಿಟ್ಟು ನಮ್ಮ ಅಂತರಂಗದ ಅವಲೋಕನವನ್ನು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಶರಣು ಶರಣಾರ್ಥಿಗಳು.